ಅದರಿಂದ ನೋಡಪ್ಪ, ನೀ ಇನ್ನೂ ಏನೇನು ಹೇಳ್ತೀಯ ಅವೆಲ್ಲನೂ ಮಾಡ್ಕೋಣ. ಗೊತ್ತಾಯ್ತಾ? ನಾನು ಇರದೆ, ನಾನು ಅಧಿಕಾರದಲ್ಲಿ ಇರದೆ ಬಡವರಿಗೋಸ್ಕರ, ಯಾವ ಜಾತಿ ಯಾವ ಧರ್ಮ ಯಾರು ಇಲ್ಲ, ಅವ್ರ ಎಲ್ಲ ಜಾತಿ ಧರ್ಮ. ಅದಕ್ಕೆ ಈಗ ಹೇಳ್ತಾ ಇದ್ದೆ ಅಕ್ಬಾಲ್ ಹುಸೇನ್ಗೆ, ನಮ್ಗೇನು ಮಾಡಿಲ್ಲ ಸರ್ ಅಂತ ಹೇಳ್ತಿದ್ದೆ. ನೀನು ರಾಮನಗರದಲ್ಲಿ ಒಂದು ಫಂಕ್ಷನ್ ಮಾಡಪ್ಪ, ಅಲ್ಲಿ ಬರ್ತೀನಿ, ಅಲ್ಲೆಲ್ಲ ಹೇಳ್ತೀನಿ ನಾನು ಅಂತ ಹೇಳಿದ್ದೆ. ಆಮೇಲೆ ಈಗ ನೀವು ನಮ್ಮ ಪರವ ಮಾತಾಡ್ತೀವಿ ಅಂತಾರೆ, ಆನಂದರ ಹೆಚ್ಚು ಮಾಡ. ಅವ್ರಿಗೆ ಹೇಳ್ಸು ನೀನು. ಇಡೀ ರಾಜ್ಯದ ಜನ ಹೇಳ್ಬೇಕು. ಅದು ಇನ್ನೊಂದು ರಾಜಣ್ಣ ಇನ್ನೊಂದು ಕಂಡೀಷನ್ ಹೇಳಿದ್ರು, ಏ ನೋಡಪ್ಪ ಹಾಲು ಏನು ಹೆಚ್ಚು ಮಾಡ್ತೀವಿ, ಆ ಹೆಚ್ಚು ಮಾಡಿದ್ರೆಲ್ಲನೂ ರೈತರು ಕೂಡ ಮೀಟಿಂಗ್ ಕರಿತೀನಿ, ಮೀಟಿಂಗ್ ಕೆ ಎಂ ಎಫ್ ಮೀಟಿಂಗ್ ಕರಿತೀನಿ, ಎಲ್ಲ ಅಧ್ಯಕ್ಷರುಗಳನ್ನು ಕರೆಯೋಣ, ತೀರ್ಮಾನ ಮಾಡೋಣ. ನಾವು ಹಾಲು ಉತ್ಪಾದಕರ ಪರವಾಗಿರ್ತೀವಿ, ರೈತರ ಪರವಾಗಿರ್ತೀವಿ, ಬಡವರ ಪರವಾಗಿರ್ತೀವಿ, ದಲಿತರ ಪರವಾಗಿರ್ತೀವಿ, ಅಲ್ಪಸಂಖ್ಯಾತರ ಪರವಾಗಿರ್ತೀವಿ. ಇದ್ರ ಬಗ್ಗೆ ರಾಜಿನೇ ಇಲ್ಲ, ಇದರಲ್ಲಿ ರಾಜಿನೇ ಇಲ್ಲ. ಎಷ್ಟು ಸುಳ್ಳು ಹೇಳಿ, ನಾವು ಅದಕ್ಕೆಲ್ಲ ಕೇರ್ ಮಾಡಲ್ಲ. ಇವತ್ತು ನನ್ನ ಮೇಲೆ ಸುಳ್ಳುಗಳು ಆರೋಪದ್ರೆ ಮಾಡ್ತಿದ್ರೆ, ನಮಗೆ ಈ ನೆಲದ ಕಾನೂನು ಬಗ್ಗೆ ಗೌರವ ಇದೆ, ಕೋರ್ಟ್ನಲ್ಲಿ ತೀರ್ಪುಗಳ ಬಗ್ಗೆ ಗೌರವ ಇದೆ, ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಏನು ತಪ್ಪು ಮಾಡಿಲ್ವಲ್ಲ? ನಾನು ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ, ಮುಂದೇನೂ ಮಾಡಲ್ಲ. ನಾನು ಮುಖ್ಯಮಂತ್ರಿ, ನಾನು ಮಂತ್ರಿಯಾಗಿ 40 ವರ್ಷ ಆಯ್ತು, 40 ವರ್ಷ ಆಯ್ತು. ನಮ್ದು ಇಡೀ ಜೀವನ ತೆರೆದ ಪುಸ್ತಕ, ಇಡೀ ಜೀವನ ತೆರೆದ ಪುಸ್ತಕ. ಅದರಿಂದ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಬಹಳ ಸ್ಪಷ್ಟವಾಗಿ, ಯಾರು ಬೇಕಾದರೂ ಕೂಡ ತೆಗೆದು ನೋಡ್ಕೋಬಹುದು.